115 ಮಕ್ಕಳಿಗೆ ಶಿವಕುಮಾರ ಶ್ರೀಗಳ ಹೆಸರಿಟ್ಟು ನಾಮಕರಣ ಮಾಡಲಾಗಿದೆ। 115ನೇ ಜಯಂತಿಯ ಪ್ರಯುಕ್ತ 115 ಮಕ್ಕಳಿಗೆ ನಾಮಕರಣ ಮಾಡಲಾಗಿದೆ। ಶಿವಕುಮಾರ ಮಹಾಸ್ವಾಮಿಜಿ ಸೇವಾ ಟ್ರಸ್ಟ್ ನಿಂದ ಈ ನಾಮಕರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು। ರಾಜ್ಯದ ನಾನಾ ಭಾಗಗಳಿಂದ ಮಠಕ್ಕೆ ಬಂದಿದ್ದಂತ ಮಕ್ಕಳಿಗೆ ಶ್ರೀಗಳ ಹೆಸರನ್ನು ನಾಮಕರಣ ಮಾಡಲಾಗಿದೆ। ಮಕ್ಕಳಿಗೆ ಬೇಕಾದ ತೊಟ್ಟಿಲು ಸೇರಿ ಇತರೆ ಪರಿಕರಗಳ ವಿತರಣೆಯನ್ನು ಕೂಡ ನಡೆಸಲಾಗಿದೆ। ಮಕ್ಕಳಿಗೆ ಶಿವಕುಮಾರ ಸ್ವಾಮೀಜಿಯ ಹೆಸರಿನ ನಾಮಕರಣ ಆಗಿದೆ। ತಮ್ಮ ಮಗುವಿಗೆ ಶಿವಮಣಿ ಅಂತ ಹೆಸರಿಟ್ಟಿದ್ದಾರೆ ಮುಸ್ಲಿಂ ದಂಪತಿ। ಇದೇ ವಿಶೇಷ ಸಿದ್ಧಗಂಗಾ ಮಠದ ಮತ್ತೊಂದು ವಿಶೇಷ ಏನಂತಂದ್ರೆ ಅಲ್ಲಿ ಜಾತಿ ಧರ್ಮ ಭೇದ ಭಾವ ಎಲ್ಲವನ್ನೂ ಮರೆತು ಹಲವಾರು ಸಮುದಾಯಗಳ ಮಕ್ಕಳು ಅಲ್ಲಿನ ಸ್ಟೂಡೆಂಟ್ಸ್ ಗಳಾಗಿದ್ದಾರೆ ವಿದ್ಯಾರ್ಥಿಗಳಾಗಿದ್ದಾರೆ। ಇನ್ನು ಓಕೆ ಶಿವಮಣಿ ಅನ್ನುವಂತ ಹೆಸರಿಟ್ಟಿರುವಂತ ಮಗುವನ್ನ ಗಮನಿಸ್ತಾ ಇದ್ದೀರಾ। ಬುರ್ಕಾ ಧಾರಿಣಿ ತಾಯಿ ಆ ಮಗುವನ್ನ ಹಿಡ್ಕೊಂಡು ನಿಂತಿರುವಂತ ಕೂತ್ಕೊಂಡಿರುವಂತ ದೃಶ್ಯವನ್ನ ನೀವು ಗಮನಿಸಬಹುದಾಗಿದೆ। ಇವತ್ತು ಶಿವಕುಮಾರ ಶ್ರೀಗಳ 115ನೇ ಜಯಂತೋತ್ಸವ ಹಿನ್ನೆಲೆ ಓಕೆ ಈ ಡೆವಲಪ್ಮೆಂಟ್ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್। ಹರೀಶ್, ಒಂದು ಭಾಗದಲ್ಲಿ ನಾವು ಬೇಡವಾಗಿರುವಂತ ವಿವಾದಗಳನ್ನ ಗಮನಿಸ್ತಾ ಇದ್ದೀವಿ, ಆದರೆ ಇವತ್ತು ಸಿದ್ಧಗಂಗಾ ಮಠದಲ್ಲಿ ಶ್ರೀಗಳು ಇದ್ದಂತ ಸಂದರ್ಭದಲ್ಲಿ ಏನೆಲ್ಲಾ ಸತ್ಕಾರ್ಯಗಳು ಆದ್ವಲ್ಲ, ಜಾತಿ ಧರ್ಮ ಭೇದ ಭಾವವನ್ನ ಮರೆತು ಇವತ್ತು ಕೂಡ ಅದು ಆಗಿದೆ। ಒಂದು ಮುಸ್ಲಿಂ ದಂಪತಿ ಮಗುವಿಗೆ ಶಿವಮಣಿ ಅಂತ ಹೆಸರಿಟ್ಟಿದ್ದಾರೆ, ಈ ಕುರಿತಂತೆ ಮಾಹಿತಿ ನೀಡಬಹುದಾ? ಸಭಾ ಇತ್ತೀಚೆಗೆ ಕೂಡ ಎಲ್ಲವನ್ನ ಕಡೆ ರಾಜ್ಯದಲ್ಲಿ ಧರ್ಮದ ವಿಚಾರ ಸಂಬಂಧಪಟ್ಟಂತೆ ಸಾಕಷ್ಟು ಕೂಡ ವಿವಾದಗಳು ಉದ್ಭವ ಆಗ್ತಿರುವಂತದ್ದು, ಸೋ ಹಿಂದೂ ಮುಸ್ಲಿಂ ಅಂತಕ್ಕಂತ ಒಂದು ವಿವಾದಗಳು ಕೂಡ ಪದೇ ಪದೇ ವ್ಯಕ್ತ ಆಗ್ತಿರುವಂತದ್ದು। ಈ ಹಿನ್ನೆಲೆಯಲ್ಲಿ ಇಂದು ನಡೆದಾಡುವ ದೇವರು ಇಲ್ಲಿಗೆ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ 115ನೇ ಜಯಂತ್ಯೋತ್ಸವದ ಹಿನ್ನೆಲೆಯಲ್ಲಿ ಒಂದು ಭಾವಸ್ಪರ್ಶಿ ಕಾರ್ಯಕ್ರಮಕ್ಕೆ ಕೂಡ ಒಂದು ಸಾಕ್ಷಿಯಾಗಿದೆ। ಅದು ಕೂಡ 115 ಜನ ಮಕ್ಕಳಿಗೆ ಅಂದ್ರೆ 115 ಮಕ್ಕಳಿಗೆ ಸೋ ಶಿವಕುಮಾರ ಸ್ವಾಮೀಜಿಯವರ ಹೆಸರನ್ನು ನಮಸ್ಕಾರ ಮಾಡಿರುವಂಥದ್ದು, ಅದಕ್ಕಿಂತಲೂ ಬಹಳ ಮುಖ್ಯವಾಗಿರುವಂಥದ್ದು, ಸೋ ಮುಸ್ಲಿಂ ಸಮುದಾಯದ ದಂಪತಿಯೊಬ್ಬರು ತಮ್ಮ ಮಗುವಿಗೆ ಶಿವಮಣಿ ಅಂತಕ್ಕಂಥ ಒಂದು ಹೆಸರಿಡುವ ಮೂಲಕ ಒಂದು ಸಾಮರಸ್ಯದ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ। ಯಾಕಂತಂದ್ರೆ ಇತ್ತೀಚೆಗಷ್ಟು ಕೂಡ ಒಂದಷ್ಟು ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲಗಳು ಸೃಷ್ಟಿ ಆಗ್ತಿರುವಂಥದ್ದು, ಕಂದಕಗಳು ಸೃಷ್ಟಿ ಆಗ್ತದೆ। ಈ ಒಂದು ಸಂದರ್ಭದಲ್ಲಿ ಬಹುಶಃ ಸಿದ್ಧಗಂಗಾ ಮಠದಲ್ಲಿ ನಡೆದಂತ ಅಭೂತಪೂರ್ವಂತವಾದಂತಹ ಒಂದು ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮದಲ್ಲಿ ಶಿವಮಣಿ ಅಂತ ಅಂದ್ರೆ ಮುಸ್ಲಿಂ ಸಮುದಾಯದ ಮಗುವಿಗೆ ಶಿವಮಣಿ ಅಂತ ನಾಮಕರಣ ಮಾಡಿರುವಂಥದ್ದು ಎಲ್ಲೊಂದ್ ಕಡೆ ಇದು ಒಂದು ರೀತಿ ಒಂದು ಭಾವೈಕ್ಯತ ಒಂದು ಸಂದೇಶವನ್ನು ರವಾನೆ ಮಾಡಿದಂತ ಆಗಿರುವಂತಹ ನಿಜ ಹರೀಶ್, ಸಮಾಜಕ್ಕೆ ಇದೇ ಸಂದೇಶ ಬೇಕಾಗಿರೋದು। ಮತ್ತೊಬ್ರು ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ರಾಜಕಾರಣ ಮಾಡೋದಕ್ಕೆ ಇನ್ನೇನೇನೋ ಮಾಡ್ತಿದ್ದಾರೆ, ಆದ್ರೆ ಈ ಸಂದರ್ಭದಲ್ಲಿ ಸಿದ್ಧಗಂಗಾ ಮಠ ಮತ್ತೊಂದು ಮಹತ್ ಕಾರ್ಯಕ್ಕೆ ಸತ್ಕಾರಕ್ಕೆ ಸಾಕ್ಷಿ ಆಗಿರೋದನ್ನ ನಾವು ಗಮನಿಸಬಹುದಲ್ವಾ? ಖಂಡಿತವಾಗಿ ಸಹಜವೇ ಕೂಡ ಸಿದ್ಧಗಂಗಾ ಮಠದಲ್ಲಿ ಪ್ರತಿಯೊಂದು ಸಂದೇಶ ಕೂಡ ಇರುವಂತದ್ದು, ಜಾತಿ ಧರ್ಮ ಸಮುದಾಯ ಮೀರಿದಂತಹ ಒಂದು ಮಠ ಆಗಿರುವಂತದ್ದು। ಆ ಹಿನ್ನೆಲೆಯಲ್ಲಿ ಇವತ್ತು ನಡೆದಂತ ಈ ಒಂದು ವಿಶಿಷ್ಟವಾದಂತ ಒಂದು ಸಂದರ್ಭ ಸನ್ನಿವೇಶ ಸಾಕಷ್ಟು ಕೂಡ ಸಮಾಜಕ್ಕೆ ಒಂದು ಸಂದೇಶ ರವಾನೆ ಮಾಡಿದಂತ ಆಗಿರುವಂತದ್ದು। ಧನ್ಯವಾದ ಹರೀಶ್। ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ।